ಡಿಸೆಂಬರ್ ಮೂರು ದರ್ಶನ್ ಪಾಲಿಗೆ ಬಿಗ್ ಡೇ ಆಗುತ್ತಾ ಡಿಸೆಂಬರ್ ಮೂರಕ್ಕೆ ಅರ್ಜಿಯನ್ನು ಹೈಕೋರ್ಟ್ ಮುಂದೂಡಿದೆ ಬೇಯ್ಲ್ ಅರ್ಜಿ ಇದು ದರ್ಶನ್ ಅವರದ್ದು ಡಿಸೆಂಬರ್ ಮೂರನೇ ತಾರೀಕು ವಿಚಾರಣೆ ಮಾಡೋಣ ಅದನ್ನು ಅಂಥೇಳಿ ಅರ್ಜಿಯನ್ನು ಮುಂದೂಡಲಾಗಿದೆ ನಿನ್ನೆನೇ ದರ್ಶನ್ ಪರವಾಗಿ ವಾದವನ್ನು ಅಂತ್ಯಗೊಳಿಸಿದ್ರು ಹಿರಿಯ ವಕೀಲ ನಾಗೇಶ್ ಅವರು ಇವತ್ತು ದರ್ಶನ್ ಮ್ಯಾನೇಜರ್ ನಾಗರಾಜ್ ಪರ ವಾದ ಮಂಡನೆ ಶುರು ಮಾಡಿಕೊಂಡಿದ್ದರು ದರ್ಶನ್ಗೆ ಮ್ಯಾನೇಜರ್ ಆಗಬೇಕು ನಾಗರಾಜ್ ಒಂದು ಹತ್ತು ಹದಿನೈದು ವರ್ಷಗಳ ನಂಟು ದರ್ಶನ್ ಜೊತೆಯಲ್ಲೇ ಇರೋದು ಅಡುಗೆ ತಿಂಡಿ ಊಟ ವಿಹಾರ ಓಡಾಟ ಪ್ರವಾಸ ಎಲ್ಲವುಗಳಲ್ಲೂ ಕೂಡ ನಾಗರಾಜ್ ಒಂಥರ ರೈಟ್ ಹ್ಯಾಂಡ್ ಇದ್ದಾಗೆ ರೈಟ್ ಹ್ಯಾಂಡ್ ದರ್ಶನ್ಗೆ ಅಂತಹ ನಾಗರಾಜ್ ಪರವಾಗಿ ಇವತ್ತು ವಾದ ಮಂಡನೆ ಇತ್ತು ಆರೋಪಿ ನಾಗರಾಜ್ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ವಾದವನ್ನು ಮಾಡ್ತಾರೆ ಕೆಲವು ಸಾಕ್ಷಿಗಳೇಲಿ ಸಮಂಜಸವಾಗಿಲ್ಲ ಅಂಥೇಳಿ ಚೌಟ ವಾದವನ್ನು ಶುರು ಮಾಡ್ತಾರೆ ಯಾವ್ದಾದ್ರು ಸಾಕ್ಷಿಗಳು ಇದನ್ನೇ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ವಾದವನ್ನು ಮಾಡಬೇಕಾದರೂ ಕೂಡ ಇದೇ ಮಾತನ್ನು ಹೇಳಿದರು ಆರು ಸಾಕ್ಷಿ ಅಂತ ಹೇಳ್ತಾರೆ ಒಂದೊಂದು ಸಾಕ್ಷಿ ಒಂದೊಂದು ದಿಕ್ಕಲ್ಲಿ ಮಾತನಾಡ್ತಾ ಇದೆ ಒಬ್ರು ಯಾರೋ ಈ ಮ್ಯೂಸಿಕಲ್ ಚೇರ್ ಥರ ಸುತ್ತುವರೆದು ಎಲ್ಲರೂ ಕೂಡ ಬಿಟ್ರು ಒಬ್ಬನಿಗೆ ಅಂತ ಒಬ್ಬರು ಮಾತಾಡ್ತಾರೆ ಇಲ್ಲ ಆ ಥರ ಹೊಡೆದೇ ಇಲ್ಲ ಅಂತ ಇನ್ನೊಬ್ಬರು ಮಾತಾಡ್ತಾರೆ ಚಪ್ಪಲಿಲಿ ಹೊಡೆದ್ರು ಅಂತ ಒಬ್ಬರು ಮಾತಾಡ್ತಾರೆ ಹಗ್ಗದಲ್ಲಿ ಹೊಡೆದ್ರು ಅಂತ ಒಬ್ಬರು ಮಾತಾಡ್ತಾರೆ ಈ ರೀತಿ ಆರು ಯಾರೋ ಕಾರಲ್ಲಿ ಬಂತು ಕಾರ್ ಬಂತು ಕಾರ್ ಹೋಯ್ತು ಅಂತ ಒಬ್ಬರು ಮಾತಾಡ್ತಾರೆ ಎಲ್ಲರ ಹೇಳಿಕೆಗಳು ಒಂದು ಘಟನೆ ನಡೆದಿದ್ದು ನಿಜವೇ ಆದರೆ ಎಲ್ಲರ ಹೇಳಿಕೆ ಒಂದೇ ಥರ ಇರಬೇಕಾಗಿತ್ತಲ್ವಾ ಯಾಕಿಲ್ಲ ಬೇರೆ ಬೇರೆ ರೀತಿಲಿ ಯಾಕೆ ಹೇಳಿಕೆ ಬರ್ತಾ ಇದೆ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋದರೆ ಅಲ್ಲೊಂಥರ ಹೇಳಿಕೆ ಕೊಡ್ತಾರೆ ಪೊಲೀಸ್ ಠಾಣೆಗೆ ಕರ್ಕೊಂಡು ವಿಚಾರಣೆ ಮಾಡಿದ್ರೆ ಅಲ್ಲೊಂಥರ ಹೇಳಿಕೆಯನ್ನು ಬರೆಸಿದ್ದಾರೆ ಇವರು ಹೇಗಿದು ಅಂತ ಅವರು ವಾದವನ್ನು ಮಾಡಿದರು ಅದೇ ಧಾಟಿಯಲ್ಲಿ ಈಗ ಚೌಟ ಅವರು ಕೂಡ ವಾದವನ್ನು ಮುಂದುವರೆಸಿರ್ತಾರೆ ಹೈಕೋರ್ಟ್ನಿಂದ ಡಿಸೆಂಬರ್ ಮೂರಕ್ಕೆ ಇದರ ವಿಚಾರಣೆ ಮುಂದೂಡಿಕೆಯಾಗಿದೆ ಡಿಸೆಂಬರ್ ಮೂರಕ್ಕೆ ಯಾರ್ಯಾರು ಅಂತ ಹೇಳಿದ್ರೆ ಪವಿತ್ರ ಗೌಡ ಲಕ್ಷ್ಮಣ್ ಜಗದೀಶ್ ಅನುಕುಮಾರ್ ಇವರೆಲ್ಲರ ಅರ್ಜಿ ವಿಚಾರಣೆ ಒತ್ತಿರುತ್ತೆ ಹಾಗಾದರೆ ಡಿಸೆಂಬರ್ ಮೂರನೇ ತಾರೀಕೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತಾ ದರ್ಶನ್ಗೆ ಇನ್ನು ಉಳಿದಿರೋದು ಕೇವಲ ಹದಿನೆಂಟು ದಿನ ಮಾತ್ರ ಡಿಸೆಂಬರ್ ಮೂರಕ್ಕೆ ಎಸ್ ಪಿ ಪಿ ವಾದವನ್ನು ಮಾಡ್ತಾರಾ ಇಲ್ಲ ಹೈಕೋರ್ಟ್ ಬೇಲ್ ಕೊಟ್ಟುಬಿಡುತ್ತಾ ಸಹಜವಾಗಿ ಎಸ್ ಪಿ ಪಿ ಕಡೆಯಿಂದ ಒಂದು ಆಕ್ಷೇಪಣೆ ಇದ್ದೇ ಇರುತ್ತೆ ಆರಾಮಾಗಿ ಕೊಟ್ಟುಬಿಡಿ ಏನು ಎಸ್ ಪಿ ಪಿ ಅವರು ಹೇಳಲ್ಲ ಇದೀಗ ಸಂದೇಶ್ ಚೌಟಾ ಅವರ ವಾದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವುದಕ್ಕೆ ಸಾಕ್ಷ್ಯಗಳಿಲ್ಲ ಸ್ವಾಮಿ ಶೆಡ್ನಲ್ಲೇ ರೇಣುಕಾ ಸ್ವಾಮಿ ಸತ್ಹೋದ್ನ ಅಥವಾ ಬೇರೆ ಕಡೆ ಸಾವಾಗಿದೆಯಾ ಎಂಬುದಕ್ಕೆ ಚಾರ್ಜ್ ಶೀಟ್ನಲ್ಲಿ ಎಲ್ಲಾದರೂ ಸಾಕ್ಷಿ ಇದೆಯಾ ಯಾವ ಸಾಕ್ಷಿಗಳೂ ಇಲ್ಲ ರೇಣುಕಾಸ್ವಾಮಿ ಶೆಡ್ನಲ್ಲಿ ಸತ್ ಹೋದನಾ ಬೇರೆ ಕಡೆ ಸತ್ನಾ ಯಾವುದು ಸಾಕ್ಷಿನೇ ಇಲ್ಲವಲ್ಲ ಇಲ್ಲಿ ನೂರ ಹನ್ನೆರಡನೇ ಸಾಕ್ಷಿ ಪಿ ಎಸ್ ಐ ವಿನಯ್ಗೆ ಎಲ್ಲ ವಿಚಾರ ಚೆನ್ನಾಗಿ ಗೊತ್ತಿತ್ತು ಜೂನ್ ಎಂಟರಂದು ಸಾವು ಸಂಭವಿಸಿದೆ ಅಂಥೇಳಿ ವಿನಯ್ಗೆ ಚೆನ್ನಾಗಿ ಗೊತ್ತಿತ್ತು ಇಡೀ ಘಟನೆ ಬಗ್ಗೆ ವಿನಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಎಫ್ ಐ ಆರ್ ಹಾಕಕ್ಕೆ ಲೇಟ್ ಮಾಡಿದ್ರು ಜೂನ್ ಹದಿನೈದನೇ ತಾರೀಕು ಮಧುಸೂದನ್ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಸೆಕ್ಯೂರಿಟಿ ಗಾರ್ಡ್ ಮಧುಸೂದನ್ ಸಹಿ ಚೆಕ್ ಲಿಸ್ಟ್ನಲ್ಲಿದೆ ಶೆಡ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿರತಕ್ಕಂಥ ಮಧುಸೂದನ್ ಹೇಗೆ ಪ್ರತ್ಯಕ್ಷ ಸಾಕ್ಷಿಯನ್ನಾಗಿ ಮಾಡಲಾಗಿದೆ ಶೆಡ್ಡಲ್ಲಿ ಕಾವಲು ಇದ್ದ ಅವನು ಅವನನ್ನು ತಗೊಂಡು ಬಂದ್ಬಿಟ್ಟು ನೀವು ಈ ಘಟನೆಗೆ ಸಾಕ್ಷಿ ಅಂತ ಕನ್ಸಿಡರ್ ಮಾಡಿದ್ದು ಹೇಗೆ ಪೊಲೀಸರ ತನಿಖೆ ತುಂಬ ಅನುಮಾನ ಮೂಡಿಸ್ತಾ ಇದೆ ಸ್ವಾಮಿ ಇದರಲ್ಲಿ ಪೊಲೀಸರಿಗೆ ಯಾವ ಥರ ಬೇಕೋ ಆ ಥರ ಹೇಳಿಕೆಗಳನ್ನು ಹೇಳಿಸಿ ಅದನ್ನು ಬರ್ಕೊಂಡು ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿಕೆದಾರ ಅಥವಾ ಯಾರು ಸಾಕ್ಷಿದಾರ ಇದ್ದಾನಲ್ವ ಅವನೇನು ಕಣ್ಣು ಅದನ್ನ ಇವ್ರು ಬರೆದು ಸೈನ್ ಹಾಕಿಸ್ಕೊಂಡಿಲ್ಲ ಇವರು ಪೊಲೀಸರಿಗೆ ಸ್ಟೋರಿ ಈ ಥರ ಹೇಳು ಈ ಥರ ಹೇಳು ಅಂಥೇಳಿ ಹೇಳಿಸಿ ಅದಕ್ಕೆ ಇವರು ಹೇಳಿಕೆಯನ್ನು ಪಡ್ಕೊಂಡು ಸೈನ್ ಪಡ್ಕೊಂಡಿದ್ದಾರೆ ಬಂಧನ ಮಾಡಿರುವುದಕ್ಕೆ ಅರೆಸ್ಟ್ ಮಾಡಿರುವುದಕ್ಕೆ ಒಂದೇ ಒಂದು ಆಧಾರ ಕೊಟ್ಟಿಲ್ಲ ಇವರು ಅಂತ ಕೂಡ ಚೌಟವಾದವನ್ನು ಮಾಡಿದ್ದಾರೆ ಇನ್ನೊಂದು ಕಡೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಅವರು ಜೂನ್ ಹನ್ನೊಂದು ಎ ತರ್ಟೀನ್ ದೀಪಕುಮಾರ್ ಬಂಧನ ಆಗಿದೆ ಎ ತರ್ಟೀನ್ ದೀಪಕ್ ಸ್ವೈಚ್ಛೆ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ ಆಮೇಲೆ ಕಿರಣ್ ನರೇಂದ್ರ ಸಿಂಗ್ ಹೇಳಿಕೆಯನ್ನು ದಾಖಲು ಮಾಡಿದ್ರು ಕಿರಣ್ ನರೇಂದ್ರ ಸಿಂಗ್ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರವರು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯಾಗುವುದನ್ನು ನೋಡಿರುವುದಾಗಿ ಸಾಕ್ಷಿದಾರನೊಬ್ಬ ಬಾಯ್ಬಿಟ್ಟು ಹೇಳಿದ್ದಾನಲ್ಲ ಸ್ವಾಮಿ ಆರು ಮಂದಿ ಹೇಗೆ ಹಲ್ಲೆ ಮಾಡಿದ್ರು ಅಂತ ಕೂಡ ಸಾಕ್ಷಿದಾರ ಹೇಳಿದ್ದಾರೆ ಹೈಕೋರ್ಟ್ನಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ವಾದ ಮಂಡನೆ ನೋಡಿ ಸ್ವಾಮಿ ನಾನು ತಾಂತ್ರಿಕ ವಿಚಾರಗಳಲ್ಲಿ ವಾದ ಮಾಡ್ತಾ ಇದ್ದೀನಿ ಅಂತ ಚೌಟಾವಾಗ್ ಹೇಳ್ತಾರೆ ಸಾಕ್ಷಿಗಳು ಹಬ್ಬೊಬ್ಬ ಅವರೊಂದಕ್ಕೆ ಅಲ್ಲಿ ಮಾತಾಡ್ತಾ ಇದ್ದ ಅಂದಾಗ ಪ್ರಸನ್ನ ಕುಮಾರ್ ಎಂಟ್ರಿ ಆಗ್ತಾರೆ ಈ ಥರ ಇದೆಲ್ಲ ಆರು ಮಂದಿ ಹೇಗೆ ಅಲ್ಲೇ ಮಾಡಿದ್ರು ಏನು ಮಾಡಿದ್ರು ಅಂತ ಪ್ರತಿಯೊಬ್ಬರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಲ್ಲಿ ಡೌಟ್ ಯಾರಿಗಿದೆ ಇದ್ರ ಬಗ್ಗೆ ಆಗ ಚೌಟ ಅವ್ರು ಹೇಳಿಬಿಡ್ತಾರೆ ಟೆಕ್ನಿಕಲ್ ಕಡೆ ಬಂದುಬಿಡ್ತಾರೆ ಇವರು ನಾನು ತಾಂತ್ರಿಕ ವಿಚಾರಗಳಲ್ಲಿ ಮಾತ್ರ ವಾದ ಮಾಡ್ತಾ ಇದ್ದೀನಿ ಪ್ರಕರಣದ ಮೆರಿಟ್ಗೆ ಡಿಮೆರಿಟ್ಗೆ ನಾನು ಹೋಗ್ತಾ ಇಲ್ಲ ಅಂತ ಕೂಡ ಒಂದು ಕಡೆ ಚೌಟ ಅವರು ವಾದವನ್ನು ಅಲ್ಲಿ ನಿಲ್ಲಿಸಿರ್ತಾರೆ ಡಿಸೆಂಬರ್ ಮೂರಕ್ಕೆ ಇಡೀ ವಿಚಾರಣೆ ಹೋಗಿದೆ ಡಿಸೆಂಬರ್ ಮೂರರಂದು ಒಂದು ಕಡೆ ಎಸ್ ಪಿ ಪಿಯವರು ಕೂಡ ವಾದ ಮಾಡಲಿಕ್ಕೆ ಬಾಕಿ ಇರುತ್ತೆ ಕಾರಣ ಸಿ ವಿ ನಾಗೇಶ್ ಅವರು ಸಾಕಷ್ಟು ಪ್ರಶ್ನೆ ರೈಸ್ ಮಾಡಿದ್ರಲ್ಲ ಆ ವಿಚಾರ ಎಲ್ಲವನ್ನು ಕೂಡ ಇಟ್ಕೊಂಡು ಅವರು ಕೂಡ ವಾದವನ್ನು ಮಾಡ್ತಾರೆ ಇದು ಈ ಎಲ್ಲ ವಾದವನ್ನು ಆಲಿಸಿದ ಮೇಲೆ ದರ್ಶನ್ಗೆ ಬೇಲ್ ಕೊಡಬೇಕಾ ಬೇಲ್ ಕೊಡಬಾರ್ದ ಡಿಸೈಡ್ ಆಗುತ್ತೆ